ಮಲಪ್ರಭಾ ನದಿಯ ದಂಡೆಯ ಮ್ಯಾಗ ಸಣ್ಣಹಳ್ಳಿ ಸಂಗೊಳ್ಳಿ ಗ್ರಾಮದೊಳಗ ಏನೈತ್ರಿ ವಾಲಿ ತಾಯಿ ಕೆಚ್ಚುವ ತಂದೆ ಭರಮಣ್ಣನ ಪುಣ್ಯ ಉದ್ರದೊಳಗ ಜನಶಿ ಬಂದ ಯಾರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏ ಹುಟ್ಟಿ ಬಂದ್ರಲ್ಲ ಗರಡೇನ ಮನೆಯೊಳಗ ತಾಲೀಮು ಹೊರಗ ಕುಸ್ತಿ ಆಡಿ ಕುರಿ ಹಾಲು ಕುಡಿದು ಓಹೋ ಪೈಲವಾನ ಆಗಿದ ಪೈಲವಾನ ಕಿತ್ತೂರ ಚೆನ್ನಮ್ಮಗ ಬಲಗೈ ಬಂಟಾಗಿ ನಿಂತಿದ್ದ ಹೌದು ಹೌದು ಒಂದಾನ ಒಂದು ದಿವಸ ಚೆನ್ನಮ್ಮ ದೇವಿ ಕೇಳ್ತಾಳ ರಾಯಣ್ಣಗ ಏನಂತ ಕೇಳುವ ಮಾತ ಎಲ್ಲೋ ರಾಯಣ್ಣ ಬಂದು ಬ್ರಿಟಿಷರ ರುಂಡ ಕರುವನನ್ನ ಪಾದಿಗೆ ಅರ್ಪಣೆ ಮಾಡೋ ರಾಯಣ್ಣನ ಕೂಡ್ಲಿ ಹೌದು ಅವಾಗ ರಾಯಣ್ಣ ಚೆನ್ನಮ್ಮ ದೇವಿ ಹೇಳ್ತಾನ ಏನಂತ ಹೇಳುವ ಮಾತ ತಾಯಿ ನೂರಕ್ಕೆ ನೂರು ರುಂಡ ಕರ್ಕೊಂಡು ಬರ್ತೀನಿ ಕರೆ ಹೌದು ಅದರ ಒಳಗ ಒಂದೇ ರುಂಡ ಕಡಿಮೆ ಬಿತ್ತಪ್ಪ ಅಂತಂದ್ರ ಅರ್ಪಣೆ ಮಾಡ್ತೀನಂತ ರಾಯಣ್ಣ ಚೆನ್ನಮ್ಮ ದೇವಿಗೆ ಮಾತು ಕೊಟ್ಟ ಅಂತ ಸೂರ ರಾಯಣ್ಣಗ ನಮ್ಮೋರೇ ನಮಗ ಮೋಸ ಮಾಡಿ ಏನ್ ಮಾಡಿದ್ರವ ಕಾಸು ಮಾವು ಲಕ್ಕಣ ಬ್ರಿಟಿಷರ ಕೈಯೊಳಗೆ ಹಿಡಿದ ಕೊಟ್ಟ ಅವಾಗ ಸಂಗೊಳ್ಳಿ ಹುಲಿಗೆ ಕಾಲಿಗೆ ಕೈಗೆ ಬೇಡಿ ಹಾಕಿ ಬೋರಿ ಹಳ್ಳದಿಂದ ಯಾವ ನಂದಗಡ ಗ್ರಾಮಕ್ಕೆ ಕರ್ಕೊಂಡು ತರ್ತಾರ ಗಲ್ಲಿಗೆ ಹಾಕುವಂತ ಸಂದರ್ಭದಾಗ ಬ್ರಿಟಿಷರ ಕೇಳ್ತಾರ ರಾಯಣ್ಣಗ ಏನಂತ ಕೇಳಿದ್ರ ಮಾತ ಎಲ್ಲೋ ರಾಯಣ್ಣ ನಿನ್ನ ಕೊನೆಯ ಆಶಯ ಏನದ ಹೇಳಂದ ಕೂಡ್ಲಿ ಅವಾಗ ರಾಯಣ್ಣ ಬ್ರಿಟಿಷರಿಗೆ ಹೇಳ್ತಾನ ಏನಂತ ಹೇಳುವ ಮಾತ ಹಗಲು ಬಾರವಾಗ ಮುಗುಲು ಹರಿದ ಹೆಗಲಿ ಮೇಲೆ ಬಿದ್ರು ಹಗಲು ಬಾರವಾಗ ಮುಗಿಲು ಹರಿದ ಹೆಗಲಿ ಮೇಲೆ ಬಿದ್ರು ಬಗಲ ಎತ್ತು ಕುಲ ಇದು ಕುರುಬರ ಕುಲ ಅಂತ ಹೇಳದ ಅಂತ ಸೂರ ರಾಯಣ್ಣ ಹುಟ್ಟಿದ ದಿವಸ ಜೇಡ ಹಾರ್ತದ ರಾಯಣ್ಣ ಗಲ್ಲಿಗೆ ಹಾಕಿ ದಿವಸ ಜೇಡ ಹಾರ್ತದಿವ ಅದಕ್ಕ ತಮ್ಮ ಇರ್ಲಿ ನಾಳೆ ನಾವು ಸತ್ರು ನಮ್ಮೂ ಹಾರ್ತಾವ ಜೇಡ ಏನೋ ಬಾಬಾರಿ ಹಾರ್ತಾವ ಎದುರೇ ಹಾರ್ತಾವ ಅದಕ್ಕೆ ಇರ್ಲಿ ಅಂತ ರಾಯಣ್ಣನ ಅಭಿಮಾನಿಗಳು ಹಳ್ಳಿ ಹಳ್ಳಿಗೆ ಊರು ಊರಿಗೆ ಮೂಲಿ ಮೂಲಿಗೆ ರಾಯಣ್ಣನ ಸರ್ಕಲ್ಗಳನ್ನ ಕಟ್ಟಿ ರಾಯಣ್ಣನ ಅಭಿಮಾನಿ ಜಗತ್ತೆ ತುಂಬಾ ಕೊಂಡಾಡ್ತಾರ ಅದಕ್ಕೆ ಇರ್ಲಿ ಮಹಾತ್ಮರ ಕಡೆ ಮಾತನೆ ಹಿಂಗ ಹೇಳ್ತಾರ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಿದ್ದಾಗ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ತಿನ್ನದೆ ಬಿಡವಯ್ಯ ಹುಲಿ ಗಂಜಿ ಹುಟ್ಟಿನಲ್ಲಿ ಸೇರಿದರೆ ಸರ್ಪ ಕಚ್ಚದೆ ಬಿಡದಯ್ಯ ಸರ್ಪ ಗಂಜಿ ಈ ಬಾವಿಗೆ ಬಂದರೆ ನೀ ಮಾಡಿರ್ತಕ್ಕಂತ ಪಾಪ ನಿನ್ನ ಬೆನ್ನ ಬಿಡದಿದ್ದಯ್ಯ ಚೆನ್ನಮ್ಮಲ್ಲಿ ಕಾರ್ಜುನ ಅಂತಕ್ಕಂತ ಮಾತ ಯಾರ ಹೇಳಿವ ಈ ಮಾತ ಹನ್ನೆರಡನೇ ಶತಮಾನದೊಳಗೆ ಅಕ್ಕ ಮಹಾದೇವರು ಹೇಳ್ಯಾರ ಇನ್ನೊಂದು ಕಡೆ ಸ್ವಂತ ಕಬೀರದಾಸ ಮಹಾರಾಜರು ಅಂತ ಮಾತು ಹೇಳಿದ್ರು ತೂ ಕ್ಯಾ ಕರೆಗ ತೂ ಕ್ಯಾ ಕರೆಗ ತೇರೆ ತಕದೀರ ಕಾ ಚಕ್ರ ನ್ಯಾಯ ಅಂತ ಹೇಳ್ಯಾರ ಇದರ ಅರ್ಥ ನಿನಗೆ ತಿಳಿಲಿಲ್ಲ ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ ತಮ ಏನ್ರಿ ಮಾತ ಜಗತ್ತಿನೊಳಗೆ ಎಷ್ಟೋ ಮಂದಿ ಒಳಗೆ ಕೆಲವೊಬ್ರು ಹೇಳ್ತಿರ್ತಾರೆ ಏನಂತ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಇದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಹೇಳ್ತಿರ್ತಾರೆ ಅಂತವ್ರಿಗೆ ಕಬೀರದಾಸ ಮಹಾರಾಜರು ಹೇಳ್ತಾರೆ ನೀ ಏನು ಮಾಡ್ತೀನಿ ನಿನ್ನ ಕೈಲಿ ಏನೂ ಆಗುದಿಲ್ಲ ನಿನ್ನ ಹಣೆ ಬರದೊಳಗೆ ನಿನ್ನ ಭೋಗದೊಳಗೆ ಏನು ಐತಿ ಅದನ್ನೇ ಆಗುತ್ತದೆ ಅಂತೇಳಿ ಕಬೀರದಾಸ ಮಹಾರಾಜರು ಹೇಳ್ತಾರೆ ಅದಕ್ಕೆ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ನನ್ನ ದೈಹಿಕ ಉದ್ಯೋಗದಲ್ಲಿ ಬೇಡ ಇವತ್ತಿನ ದಿವಸ ಹೊನವಾಡ ಗ್ರಾಮಪ್ಪ ಅಂತಂದ್ರೆ ಸಾಮಾನ್ಯ ಊರಲ್ಲ ತಮ್ಮ ಈ ಗ್ರಾಮಪ್ಪ ಅಂತಂದ್ರೆ ಒಂದು ಹೂ ಮಾರುವಂತ ಜಾಗ ಐತಿ ಹುಲ್ಲು ಮಾರುವಂತ ವ್ಯವಹಾರ ನಮ್ಮದಾಗಿರಬಾರದು ನನ್ನ ತಂದೆ ಬಳಗ ಹಿರಿಯರ ಬಳಗ ಭಾರಿ ಕೂಡ್ಯಾರಪ್ಪ ಅಣ್ಣನ ಬಳಗ ತಾಯಿ ಬಳಗ ಬಾಳ ಚಂದ ಕೂಡೈತಿ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ದೈವಕ್ಕ ಏನವ ಏನಪ್ಪ ಅಂತಂದ್ರೆ ತಂದೆ ಬಳಗಕ್ಕ ತಾಯಿ ಬಳಗಕ್ಕ ಅಣ್ಣನ ಬಳಗಕ್ಕ ತಮ್ಮನ ಬಳಗಕ್ಕ ಅಕ್ಕನ ಬಳಗಕ್ಕ ತಂಗಿ ಬಳಗಕ್ಕ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ
ಅದಕ್ಕೆ ಇವತ್ತಿನ ದಿವಸ ನನ್ನ ತಾಯಿ ಬಳಗದವರು ಬಾಳ ಚಂದ ಕೂಡ್ಯಾರ ಇಷ್ಟೋ ತನಕ ತಂದಿ ಬಳಗದ ಮ್ಯಾಗ ಹಾಕೋತ ಬಂದೈತಿ ತಾಯಿ ಬಳಗದವರು ಶಕ್ತಿಗೆ ಬರಬಾರ್ದು ಹೆಂಗಪ್ಪ ಅದವರು ತಮ್ಮ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದ ಬಳಿಕ ಹೆಂಗ ನಡಿಬೇಕು ಅನ್ನೋದು ಜನಪದ ಕವಿಗಳು ಜನಪದ ಬರದಾರ ಹೆಂಗ ಕೇಳು ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಕೂಡಿಸ್ಯಾರ ಕೂಡಿಸ್ಯಾರಿವ ಬಾಳೇನು ಮಾತಾಡುವಂತ ಅನ್ಸ್ಕತೆ ಇಲ್ಲ ಈ ಚಾಲ ಮುಂದುವರ್ಸೋ.